ಸರ್ಕಾರ ರಚನೆಗೂ ಮುನ್ನವೇ ಇಲ್ಲಿ ಸಚಿವ ಸಂಪುಟದ ಕಸರತ್ತು ನಡೀತಾ ಇರೋ ಹಿನ್ನೆಲೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರ ರಚನೆಗೂ ಮುನ್ನವೇ ಮೈತ್ರಿಯಲ್ಲಿ ಕಿತ್ತಾಟ ಆಗುತ್ತಾ ಅನ್ನೋ ಒಂದು ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಕಾರಣ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸಭಾಪತಿ ಹುದ್ದೆಗಾಗಿ ಈಗ ಕಿತ್ತಾಟ ಶುರುವಾಗಿದೆ. ಇಲ್ಲಿ ಎಲ್ಲರ ಜುಟ್ಟು ಕೂಡ ನಮ್ಮ ಕೈಯಲ್ಲೇ ಇರಬೇಕು ಅನ್ನುವ ಒಂದು ಇಂಗಿತವನ್ನ ಇಂಡೈರೆಕ್ಟ್ ಆಗಿ ಎಲ್ಲರೂ ಪಕ್ಷಗಳ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದಕ್ಕೆ ಪೂರಕವಾಗಿ ಸಾಕ್ಷಿ ಅನ್ನುವಂತೆ ಈಗ ನಿಮ್ಮ TV5 ಗೆ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಸ್ಪೀಕರ್ ಹುದ್ದೆ ತಮಗೆ ಬೇಕು ಅಂತ ಕಾಂಗ್ರೆಸ್ ಬಿಗಿಪಟ್ಟಣ ಹಿಡಿತಾ ಇದೆ. ಇನ್ನು ಸ್ಪೀಕರ್ ಹುದ್ದೆ ಬಿಟ್ಕೊಡಲ್ಲ, ಸಾಧ್ಯವಿಲ್ಲ ಅಂತ JDS ಕೂಡ ಹೇಳ್ತಾ ಇದೆ. ಹೀಗಾಗಿ ಸ್ಪೀಕರ್ ಸ್ಥಾನದಲ್ಲಿ ಎ.ಟಿ. ರಾಮಸ್ವಾಮಿ ಅವರನ್ನ ಕೂರಿಸಲಿಕ್ಕೆ JDS ಪ್ಲಾನ್ ಮಾಡ್ತಾ ಇದೆ. ಇನ್ನು ಸಭಾಧ್ಯಕ್ಷರ ಹುದ್ದೆಯಲ್ಲಿ ರಮೇಶ್ ಕುಮಾರ್ ಅವರನ್ನ ಕೂರಿಸಲು ಕೈ ಪ್ಲಾನ್ ಮಾಡ್ತಾ ಇದೆ. ಮೇಲ್ಮನೆಯ ಸಭಾಪತಿ ಸ್ಥಾನವನ್ನ ಬಸವರಾಜ ಹೊರಟ್ಟೆಯವರಿಗೆ ಕಲ್ಪಿಸಿ ಅನ್ನೋ ಒಂದು ಕೂಗು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಕೆಳಮನೆಯಲ್ಲಿ ರಮೇಶ್ ಕುಮಾರ್ ಸ್ಪೀಕರ್ ಜವಾಬ್ದಾರಿ ನಿರ್ವಹಿಸಿ JDS ಮುಖಂಡರಿಗೆ ಕಾಂಗ್ರೆಸ್ ನಾಯಕರು ಈ ಒಂದು ಸಲಹೆಯನ್ನ ಕೊಡ್ತಾ ಇದ್ದಾರೆ. ಆದರೆ ಆರಂಭದಲ್ಲಿ ಈಗ ಹೇಗಾದರೂ ಮಾಡಿ ಸರ್ಕಾರ ರಚನೆ ಅಷ್ಟೇ ಅವರ ಉದ್ದೇಶ ಆಗಿರೋದ್ರಿಂದ ಎಲ್ಲ ಕಾಂಪ್ರಮೈಸ್ಗಳಿಗೆ ಈಗ ಅವರು ಎಷ್ಟು ಶರಣಾಗ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇದು ಬೇಷರತ್ ಬೆಂಬಲ ಅಂತ ಹೇಳಿದರೂ ಕೂಡ ರಾಜಕೀಯವಾಗಿ ಸರ್ಕಾರ ರಚನೆಯ ತುರ್ತು ಸಂದರ್ಭದಲ್ಲಿ ಅವರ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಈಗ ಅವರು ಎಲ್ಲ ಬೇಷರತ್ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ, ಎಷ್ಟು ದಿನಗಳ ಕಾಲ ಈ ಒಂದು ಮೈತ್ರಿ ಸುಗಮವಾಗಿ ನಡೆಯುತ್ತೆ ಅನ್ನೋದನ್ನು ಕೂಡ ಸವಾಲುಗಳು ಇದ್ದಾವೆ ಅನ್ನೋದನ್ನು ಕೂಡ ಈಗ ನಾವು ತಳ್ಳಿ ಹಾಕುವಂತಿಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ ಸಲಹೆಗಳನ್ನು JDS ನಾಯಕರು ತಳ್ಳಿ ಹಾಕಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಮೈತ್ರಿ ಅನ್ನೋದಲ್ಲೂ ಅಷ್ಟು ಸುಲಭ ಸಾಧ್ಯ ಅಲ್ಲ, ಸವಾಲುಗಳು ಇರುವಂಥದ್ದು ಇದೆ ಅನ್ನೋದನ್ನು ಎರಡೂ ಪಕ್ಷದ ನಾಯಕರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗೆಯೇ ಅದನ್ನು ನಿಭಾಯಿಸಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ, ಮರ್ಯಾದೆಯನ್ನು ಕಾಪಾಡಿಕೊಳ್ಬೇಕಾದಂಥ ಒಂದು ಹೊಣೆಗಾರಿಕೆ ಕೂಡ ಅವರ ಮೇಲಿದೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಎಡಿಟರ್ ಗುರುಲಿಂಗ್ ಸ್ವಾಮಿ ಹೊಳಿಮಠ. ಗುರುಲಿಂಗ್ ಸ್ವಾಮಿ, ಈಗ ಸರ್ಕಾರ ರಚನೆಗೂ ಮುನ್ನವೇ ಸಚಿವ ಸಂಪುಟದ ಕಸರತ್ತು ಒಂದು ಕಡೆ ನಡೀತಾ ಇದೆ. ಇನ್ನು ಇಂಥ ಖಾತೆಗಳು ನಮಗೇ ಬೇಕು, ಇಂಥ ಹುದ್ದೆ ನಮಗೇ ಬೇಕು ಅನ್ನುವ ಒಂದು ಪಟ್ಟನ್ನು ಕೂಡ ಎಂದಿನಂತೆ ರಾಜಕೀಯ ಪಕ್ಷಗಳಲ್ಲಿ ಯಾವ ರೀತಿಯಾದ ಸಹಜವಾದ ವಾತಾವರಣ ಇತ್ತು ಆ ರೀತಿ ಇದೆ. ಆದರೆ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳಿದರೆ, ಮೈತ್ರಿ ಸರ್ಕಾರ ಆಗಿರೋದ್ರಿಂದ ಈ ಸವಾಲುಗಳನ್ನು ಯಾವ ರೀತಿ ನಿಭಾಯಿಸ್ತಾರೆ, ಯಾರಿಗೆ ಯಾವ ಹುದ್ದೆಯನ್ನು ಬಿಟ್ಕೊಡಲಾಗುತ್ತೆ, ಯಾವ ಮಾನದಂಡಗಳನ್ನು ಅನುಸರಿಸಲಾಗುತ್ತೆ, ಈಗ ಹೊಂದಾಣಿಕೆಯಾಗಿರುವಂಥ ಈ ಮೈತ್ರಿ ಸರ್ಕಾರದ ದೊಡ್ಡ ಸವಾಲೇನು ಅಂತ ಅನ್ಸುತ್ತೆ ಗುರುಲಿಂಗ್ ಸ್ವಾಮಿ? ರಾಘವ್ ಸೂರ್ಯ, ನೀವು ಮಾತಾಡ್ತಾ ಒಂದ್ ಮಾತನ್ನ ಹೇಳಿದ್ರಿ, ಬೇಷರತ್ ಬೆಂಬಲ ಅನ್ನುವಂತ ಪದವನ್ನ ಯೂಸ್ ಮಾಡಿದ್ರಿ. ಬೇಷರತ್ ಬೆಂಬಲ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದು ಕೇವಲ ಮುಖ್ಯಮಂತ್ರಿ ಹುದ್ದೆಗೆ ಮಾತ್ರ ಅನ್ನೋದು ಈಗ ಸ್ಪಷ್ಟವಾಗ್ತಾ ಇದೆ. ಯಾಕೆ ಅಂತಂದ್ರೆ ಅದು ಕೇವಲ ಮುಖ್ಯಮಂತ್ರಿ ಹುದ್ದೆಗೆ ಮಾತ್ರ ನಾವು ಬೇಷರತ್ ಬೆಂಬಲ ಕೊಟ್ಟಿದ್ದೀವಿ, ಇಡೀ ಸರ್ಕಾರ ರಚನೆಗೆ ಬೇಷರತ್ ಬೆಂಬಲ ಕೊಟ್ಟಿಲ್ಲ ಅನ್ನೋದು ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸ್ಪೀಕರ್ ಒಂದು ಅತ್ಯುನ್ನತವಾದಂತಹ ಹುದ್ದೆ, ಆ ಹುದ್ದೆಯಲ್ಲಿ ಯಾರನ್ನ ಕೂರಿಸ್ಬೇಕು ಅನ್ನೋ ಸಂಬಂಧಪಟ್ಟಂತೆ JDS ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವೆ ಪೈಪೋಟಿ ಶುರುವಾಗಿದೆ. ಈಗಾಗಲೇ 5 ವರ್ಷಗಳ ಕಾಲ ಸ್ಪೀಕರ್ ಆಗಿದ್ದಂತಹ ರಮೇಶ್ ಕುಮಾರ್ ಅವರನ್ನೇ ಆ ಸ್ಥಾನಕ್ಕೆ ಕೂರಿಸ್ಬೇಕು, ಆಗ ಆ ಹುದ್ದೆಗೆ ಘನತೆ ಬರುತ್ತೆ. ಕಾಂಗ್ರೆಸ್ ಪಕ್ಷದ ಇದನ್ನು ಕಾಂಗ್ರೆಸ್ ಪಕ್ಷ ಮತ್ತು JDS ಪಕ್ಷದ ಹಿತವನ್ನು ಅವ್ರು ಕಾಪಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂತಹ ನಿಲುವು ಕಾಂಗ್ರೆಸ್ ಪಕ್ಷದ್ದು. ಆದ್ರೆ JDS ವಾದವೇ ಭಿನ್ನ. ಏನು ಅಂತಂದ್ರೆ, ಎ.ಟಿ. ರಾಮಸ್ವಾಮಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದಂತವರು, ಅವರು ಕ್ಲೀನ್ ಹ್ಯಾಂಡ್ ಇದ್ದಾರೆ, ಹಾಗಾಗಿ JDS ಪಕ್ಷದಿಂದ ಅವ್ರು ಗೆದ್ದು ಬಂದಿದ್ದಾರೆ, ಅವರು ಸೂಕ್ತ ಅಭ್ಯರ್ಥಿ ಆ ಸ್ಥಾನಕ್ಕೆ ಅನ್ನುವಂತಹದ್ದು ಅವರು ತಮ್ಮ ವಾದನ ಮಂಡಿಸಿದ್ದಾರೆ. ಇಬ್ಬರು ಅಭ್ಯರ್ಥಿಗಳು ಆ ಹುದ್ದೆಗೆ ಸೂಕ್ತರೆ ನಿಜವಾಗಿಯೂ, ಮತ್ತು ವಾಸ್ತವನ್ನ ಪರಿಶೀಲನೆ ಮಾಡಿದ್ರೆ ಈ ಇಬ್ಬರು ವ್ಯಕ್ತಿಗಳು ಆ ಹುದ್ದೆಗೆ ಸೂಕ್ತವಾಗಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ನಿಮಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೀವಿ, ಹಾಗಾಗಿ ನಮ್ಗೆ ಸ್ಪೀಕರ್ ಹುದ್ದೆಯನ್ನ ಕೊಡಿ, ಸಭಾಪತಿ ಸ್ಥಾನಕ್ಕೆ ನೀವು ಯಾರನ್ನಾದ್ರೂ ನೇಮಕ ಮಾಡಿ, ಬಸವರಾಜ ಹೊರಟ್ಟಿ ಅವರು ಇದ್ದಾರೆ, ಮರಿತಿಬೇಗೌಡರು ಇದ್ದಾರೆ, ಹಾಗಾಗಿ ಸ್ಪೀಕರ್ ಹುದ್ದೆಯನ್ನ ನಮಗ್ ಬಿಟ್ಕೊಡಿ ಅನ್ನುವಂತ ವಾದವನ್ನ ಮುಂದಿಡ್ತಿದ್ದಾರೆ. ಆದ್ರೆ ಈ ಹಗ್ಗ ಜಗ್ಗಾಟದಲ್ಲಿ ಯಾರಿಗೆ ಗೆಲುವು ಸಿಗುತ್ತೋ ಯಾರಿಗೂ ಸೋಲಾಗುತ್ತೋ ಗೊತ್ತಿಲ್ಲ. ಒಂದ್ ವೇಳೆ ಏನಾದ್ರೂ ಈ ಸ್ಪೀಕರ್ ಮತ್ತೆ ಸಭಾಪತಿ ಹುದ್ದೆಗಳನ್ನ ಮುಂದಿಟ್ಕೊಂಡು ಸ್ವಾರ್ಥ ಮತ್ತೆ ಅಂದ್ರೆ ಅದನ್ನ ಸವಾಲಾಗಿ ಮತ್ತೆ ಸವಾಲಾಗಿ ಸ್ವೀಕಾರ ಮಾಡಿದ್ರೆ ಎರಡೂ ಪಕ್ಷಗಳಿಗೂ ಇದು ಡ್ಯಾಮೇಜ್ ಆಗುತ್ತೆ. ನಿಜ, ಅಬ್ಸಲ್ಯೂಟ್ಲಿ ಯು ಆರ್ ರೈಟ್ ಗುರುಲಿಂಗ್ ಸ್ವಾಮಿ. ಯಾಕಂತ ಹೇಳಿದ್ರೆ ಇಲ್ಲಿ ಬೇಷರತ್ ಬೆಂಬಲ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಅಲ್ಲ. ಸರ್ಕಾರ ರಚನೆಗೋಸ್ಕರ ಇಲ್ಲಿ BJP ಬಹುಮತ ಸಾಬೀತುಪಡಿಸಬಾರದು ಅನ್ನೋ ಏಕೈಕ ಉದ್ದೇಶವನ್ನು ಇಟ್ಕೊಂಡಾಗ ಇವರು ಸಡನ್ ಆಗಿ ಧುಮುಕಿದ್ದಾರೆ ಅನ್ನೋದನ್ನ ರಾಜ್ಯದ ಜನತೆ ಕೂಡ ನೋಡ್ತಾ ಇದ್ದಾರೆ. ಇನ್ನು BJP ಕೂಡ ಗಾಯಾಳು ಆಗಿದೆ, ಗಾಯದ ಹುಲಿ ತರ ಆಗಿದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಮೈತ್ರಿ ಅನ್ನೋದು 3 ಮಂತ್ಸ್ ಕೂಡ ಇವರು ಮೈತ್ರಿ ಸರ್ಕಾರವನ್ನು ಮಾಡಲ್ಲ ಅನ್ನೋ ಒಂದು ಉವಾಚಗಳನ್ನು ನೋಡಿದರೆ, BJP ನಾಯಕರ ಉವಾಚಗಳನ್ನು ನೋಡಿದರೆ ಈ ಸವಾಲುಗಳ ಮೇಲೆ ಸವಾಲುಗಳಾಗ್ತಾ ಇದ್ದಾವಲ್ಲ, ಹೀಗಾಗಿ ಅಂಥ ಒಂದು ಸಾಮರ್ಥ್ಯ ಎಲ್ಲ ನಾಯಕರಲ್ಲಿ ಬರುತ್ತಾ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ ಗುರುಲಿಂಗ್ ಸ್ವಾಮಿ. ಆರಂಭದಲ್ಲಿ ಯಾವತ್ತಿಗೂ ಒಂದು ಮೈತ್ರಿ ಸರ್ಕಾರದ ರಚನೆ ಸಂದರ್ಭದಲ್ಲಿ ಈ ರೀತಿ ವಾದಗಳು ವಿವಾದಗಳು ಸೃಷ್ಟಿಯಾಗುವುದು
ಸರ್ವೇ ಸಾಮಾನ್ಯ. ಯಾಕೆ ಅಂತಂದ್ರೆ, ಒಂದು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ, ಇನ್ನೊಂದು ಜೆಡಿಎಸ್ ಪ್ರಾದೇಶಿಕ ಪಕ್ಷ, ಈ ಎರಡೂ ಪಕ್ಷಗಳು ಚುನಾವಣೆಯಲ್ಲಿ ಹೊಡೆದಾಡಿ ಈಗ ಮತ್ತೆ ಒಂದಾಗಿರೋ ಹಿನ್ನೆಲೆಯಲ್ಲಿ ಅಷ್ಟು ಬೇಗ ಈ ಎರಡು ಪಕ್ಷಗಳ ನಾಯಕರ ಮನಸ್ಸುಗಳು ಒಂದಾಗ್ತವೆ ಅನ್ನುವಂತಹದ್ದನ್ನ ನಾವು ಅಷ್ಟು ಬೇಗ ನಿರೀಕ್ಷೆನೂ ಮಾಡೋದಕ್ಕಾಗಲ್ಲ. ಹಾಗಾಗಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅಧಿಕಾರ ವಹಿಸಿಕೊಂಡ ನಂತರ ಸಚಿವ ಸಂಪುಟ ರಚನೆ ಆಗುತ್ತೆ. ಸಚಿವ ಸಂಪುಟ ನಂತರ ಈ ಉಭಯ ಪಕ್ಷಗಳ ಮುಖಂಡರು, ದೇವೇಗೌಡರು ಜೆಡಿಎಸ್ ಪಕ್ಷಕ್ಕೆ ಮತ್ತೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಸರಿಯಾಗಿ ನಡೆದುಕೊಂಡು ಹೋಗ್ಬೇಕು, ಮೈತ್ರಿ ಸರ್ಕಾರವನ್ನ ಸುಭದ್ರವಾಗಿ ಇರಬೇಕು ಅನ್ನುವಂತ ಸೂಚನೆ ಕೊಟ್ಟ ನಂತರ ಈ ರೀತಿ ಊಹಾಪೋಹಗಳು ಮತ್ತೆ ವಾದ ವಿವಾದಗಳಿಗೆ ತೆರೆ ಬೀಳುವಂತ ಸಾಧ್ಯತೆ. ಗುರುಸ್ವಾಮಿ, ನೀವು ಹೇಳಿದ ಹಾಗೆ ಈಗ ಏನೋ ಈ ಮ್ಯಾಜಿಕ್ ನಡೆಯೋದು ನಂಬರ್ ಗೇಮ್ ಅಲ್ಲಿ ನಡೆಯಬಹುದು, ಆದ್ರೆ ಮನಸ್ಸನ್ನ ಮ್ಯಾಜಿಕ್ ಮಾಡೋದು ಕಷ್ಟ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.